ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ ಕ್ಯಾಲಕಂ ಸಿಬಿಸಿ ಶಾಲೆಯಲ್ಲಿ ನಡೆಯುವಂತ ಆನ್ಲೈನ್ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಪದ್ಯ ಮೂರು ವಚನಗಳು ವಚನಕಾರರ ಒಂದು ಪರಿಚಯ ಅದೇ ರೀತಿ ವಚನಗಾರ್ತಿಯರ ಒಂದು ಪರಿಚಯ ಸಹ ತಿಳ್ಕೊಂಡ್ವಿ. ಅವರು ಬರೆದಿರುವಂತ ವಚನಗಳ ಒಂದು ಸಾರಾಂಶವನ್ನು ಸಹ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಅಭ್ಯಾಸ ಭಾಗವನ್ನು ಸಹ ತಿಳ್ಕೊಂಡ್ವಿ. ಇವತ್ತಿನ ಅವಧಿಯಲ್ಲಿ ಹೊಸದಾಗಿರುವಂತ ಒಂದು ಪಾಠವನ್ನು ಇಲ್ಲಿ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ಇವಾಗ ನೀವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಬಂದಿರಲಿಲ್ಲ ಅಂದ್ರೆ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿರಲಿಲ್ಲ ಅಂದ್ರೆ ನೀವೇನ್ ಹೇಳ್ತಿದ್ರ ರೀಸನ್ ಕಾರಣಗಳನ್ನು ಹೇಳ್ತಿದ್ರ ನಮ್ಮ ಮನೆಯಲ್ಲಿ ನನಗೆ ಹುಷಾರಿರಲಿಲ್ಲ ಮತ್ತೆ ನಮ್ಮ ಮನೆಯಲ್ಲಿ ನನಗೆ ಆ ಕೆಲಸ ಹಚ್ಚಿದ್ರು ನನಗೆ ಟೈಮ್ ಸಿಗಲಿಲ್ಲ ಅಂತ ನೀವೆಲ್ಲ ಹೇಳ್ತಿದ್ರ ಹೌದಿಲ್ಲ ಆದ್ರೆ ಸರಿಯಾದ ಒಂದು ಕಾರಣ ಅದರ ಆಗಿರೋದಿಲ್ಲ ಬರಿಯೋದಕ್ಕೆ ಬೇಜಾರಾಗಿ ಮನೆಯಲ್ಲಿ ಬರೀ ಹೋಮ್ ವರ್ಕ್ ಮಾಡು ಅಂತ ಹೇಳಿದ್ರು ಸಹ ನೀವು ಮನೆಯಲ್ಲಿ ಮಾತನ್ನ ಕೇಳೋದಿಲ್ಲ ಆದ್ರೆ ಶಾಲೆಗೆ ಬಂದ ನಂತರ ಶಿಕ್ಷಕರು ನಿಮಗೆ ಏನ್ರಿ ಮನೆ ಕೆಲಸವನ್ನ ನೋಡ್ತಾರೆ ಹೋಮ್ ವರ್ಕ್ ಅನ್ನು ಚೆಕ್ ಮಾಡ್ತಾರೆ ಯಾರು ಮಾಡ್ಕೊಂಡು ಬಂದಿರಲಿಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಶಿಕ್ಷೆನ ಕೊಡ್ತಾರೆ ಹೌದಿಲ್ಲ ಪನಿಷ್ಮೆಂಟ್ ಕೊಡ್ತಾರೆ ಆದ್ರೆ ನೀವು ಆ ಪನಿಷ್ಮೆಂಟ್ ಇಂದ ಅಂದ್ರೆ ಆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿ ಏನ್ ಮಾಡ್ತೀರಾ ಏನಾದರೂ ಒಂದು ಕಾರಣವನ್ನ ಹೇಳ್ತೀರಾ ನಿಜ ಹೇಳ್ತೀರಾ ಏನ್ ಸುಳ್ಳು ಹೇಳ್ತೀರಾ ಸುಳ್ಳನ್ನೇ ಹೇಳ್ತೀರಿ ಹೌದಿಲ್ಲ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಪರಿಸ್ಥಿತಿಯ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಏನ್ ಮಾಡ್ತೀವಿ ಮಾತುಗಳನ್ನು ಆಡ್ತೀವಿ ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಬೇಕಂತ ಪರಿಸ್ಥಿತಿ ಬಂದ್ರೆ ಸುಳ್ಳನ್ನ ಹೇಳ್ತಿರ್ತೀರ ಹೌದಿಲ್ಲ ಅಂದ್ರೆ ಸುಳ್ಳಿನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂದ್ರೆ ಯಾವಾಗಲೂ ನಾವು ಸುಳ್ಳನ್ನ ಹೇಳಬಾರದು ಸುಳ್ಳನ್ನ ಮಾತನಾಡಬಾರದು ಆ ಸುಳ್ಳನ್ನ ಹೇಳಿದ್ದಕ್ಕಾಗಿ ಇಲ್ಲಿ ಒಬ್ಬ ಬಾಲಕ ಚಿಕ್ಕವನಿದ್ದಾಗ ಒಂದು ಸುಳ್ಳು ಹೇಳಿದ್ದಕ್ಕೆ ಅವನು ಪಶ್ಚಾತ್ತಾಪಪಟ್ಟು ಮುಂದೆ ಯಾವತ್ತಿಗೂ ನಾನು ಸುಳ್ಳು ಹೇಳುವುದಿಲ್ಲ ಅಂತ ನೀವಿಲ್ಲಿ ಹೇಳ್ತಾರೆ ಆ ಒಂದು ಬಾಲಕ ಯಾರಾಗಿದ್ರು ಇಲ್ಲಿ ಸುಳ್ಳು ಹೇಳಬಾರದು ಅನ್ನೋ ಒಂದು ಪಾಠವನ್ನ ನಿಮಗೆ ಕೊಡಿದ್ದಾರೆ ಪಾಠ 4 ಸುಳ್ಳು ಹೇಳಬಾರದು ಸುಳ್ಳು ಹೇಳಬಾರದು ಈ ಒಂದು ಪಾಠವನ್ನ ಇಲ್ಲಿ ಬರೆದಂತ ಕವಿ ಬೋಳುವಾರು ಮೊಹಮ್ಮದ್ ಕುಯಿ ಯಾರಿ ಬೋಳುವಾರು ಮೊಹಮ್ಮದ್ ಕುಯಿ ಇವರ ಒಂದು ಪರಿಚಯವನ್ನ ಇಲ್ಲಿ ನೋಡೋಣ ಕೃತಿಕಾರರ ಪರಿಚಯದಲ್ಲಿ ಬೋಳುವಾರ ಮೊಹಮ್ಮದ್ ಕುಯಿ ಅವರು ಇಲ್ಲಿದ್ದಾರೆ ನೋಡ್ರಿ ಇವರೇ ಈ ಒಂದು ಪಾಠವನ್ನು ಬರೆದಂತ ಇಲ್ಲಿ ಕವಿ ಕೃತಿಕಾರರು ಈ ಒಂದು ಪಾಠವನ್ನ ನಿಮಗೆ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ನೋಡ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರ ಎಂಬಲ್ಲಿ 1951ರಲ್ಲಿ ಜನಿಸಿದ ಮೊಹಮ್ಮದ್ ಕುಯಿ ಅವರು ಬೆಂಗಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕರಾಗಿದ್ದರು ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ಮೊದಲಿಗರು ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ಪಂಡಿತ ಪಖೀದ್ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕಲಾಂ ಮೇಷ್ಟ್ರು ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಪ್ರಸ್ತುತ ಕಥಾಭಾಗವನ್ನು ಬೋಳುವಾರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಬೋಳುವಾರು ಮೊಹಮ್ಮದ್ ಕುಯಿ ಅವರು ಬೋಳುವಾರು ಮೊಹಮ್ಮದ್ ಕುಯಿ ಅವರು ಎಲ್ಲಿ ಜನಿಸ್ತಾರಂದ್ರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬಲ್ಲಿ ಜನಿಸ್ತಾರ ಇವರೊಂದು ಪರಿಚಯವನ್ನು ಮಾಡಿ
ಕವಿ ಹೆಸರು जन्म वर्ष इवरु 1951 ರಲ್ಲಿ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬಲ್ಲಿ ಸ್ವಾತಂತ್ರ್ಯದ ಹೋರಾಟ ಪಂಡಿತ ಭಕ್ತಿ ಪುಟ್ಟ ಮಗು ಕಲಾಂ ಮೇಷ್ಟ್ರು ಹೀಗೆ ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಬರ್ಕೊಳ್ರಿ.
ಇದರ ಒಂದು ಮುಂದಿನ ಏನು ಮಾಡಬೇಕು ಇಲ್ಲಿ ಮುಂದಿನ ರೀ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ದಾದ ನಂತರ ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಪ್ರಶಸ್ತಿಗಳನ್ನು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂದರೆ ಮುಂತಾದ ಪ್ರಶಸ್ತಿಗಳಿಗೆ ನೀವು ಪಡೆದುಕೊಂಡಿದ್ದಾರ ಗೌರವ ಈ ಒಂದು ಪಾಠವನ್ನು ಸುಳ್ಳು ಹೇಳಬಾರದು ಈ ಒಂದು ಪಾಠವನ್ನು ಪ್ರಸ್ತುತ ಕಥಾಭಾಗವನ್ನು ಗೋಳುವಾರದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಈ ಒಂದು ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ಈ ಒಂದು ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ನೋಡೋಣ ಪದಗಳ ಅರ್ಥ ಅದರಲ್ಲಿ ಮೊದಲೇದು ಅಪ್ಪಿ ಅಂತ ಹೇಳಿ ಇದ್ದೀರಿ ಅಪ್ಪಿ ಅಂದ್ರೆ ಹೇಳಿ ತಪ್ಪಿಕೊಂಡು ಆಲಿಂಗನ ಮಾಡಿ ಅಪ್ಪಿಕೊಳ್ಳೋದು ಉದಯಿಸುವ ಅಂದ್ರೆ ಹುಟ್ಟು ಮೂಡು ಕವಿದಿರುವ ಅಂದ್ರೆ ಆವರಿಸಿರುವ ಅಂದ್ರೆ ಮರೆ ಮಾಡುವ ಅಂತೇಳಿ ಅರ್ಥ ಕಷಾಯ ಅಂದ್ರೆ ಹೇಳಿ ಔಷಧಿ ಗಿಡಮೂಲಿಕೆಗಳನ್ನು ಭಟ್ಟಿ ಇಳಿಸಿ ತೆಗೆದ ರಸ ಕೆಂಪನ್ನ ಅಂದ್ರೆ ಹೇಳಿ ಕೆಂಪು ಬಣ್ಣ ರಕ್ತವರ್ಣ ಅಂತ ಹೇಳಿ ಕರೆಯಲಾಗ್ತದೆ ಚಾಚಿ ಅಂದ್ರೆ ಹೇಳಿ ನೀಡಿ ಅಂದ್ರೆ ಮುಂದೆ ಒಡ್ಡಿ ಚಾತುರ್ಮಾಸ ಅಂದ್ರೆ ಹೇಳಿ ನಾಲ್ಕು ತಿಂಗಳು ನಡೆಸುವ ವ್ರತ ದಟ್ಟ ಅಂದ್ರೆ ಹೇಳಿ ಸಾಂದ್ರವಾದ ಅಂದ್ರೆ ಮಂದವಾದಂತಹದ್ದಲ್ಲ ದಿನ್ನಿ ಅಂದ್ರೆ ಹೇಳಿ ದಿಬ್ಬೆ ಬೋರೆ ತೆವರು ಅಂತ ಹೇಳಿ ಕರೀತಾರೆ ದುರುಗುಟ್ಟು ಅಂದ್ರೆ ಹೇಳಿ ನೆಟ್ಟ ಕಣ್ಣಿನಿಂದ ನೋಡು ದಿಟ್ಟಿಸಿ ನೋಡು
ಪರದೆಯಲ್ಲಿ ತೆರೆ ಜವನಿಕೆ ಪಶ್ಚಾತ್ತಾಪವೆ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಹುವಿಕೆ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಹುವಿಕೆ ಪ್ರಸಿದ್ಧದಲ್ಲಿ ಹೆಸರುವಾಸಿಯಾದ ಖ್ಯಾತಿ ಹೊಂದಿದ ಮುಂಜಾನೆಯಲ್ಲಿ ಬೆಳಗಿನ ಜಾವ ನಸುಕು ಮೀರಿಯಲ್ಲಿ ದಾಟಿ ಮುಂದೆ ಹೋಗಿ ರಥದಲ್ಲಿ ನಿಯಮ ನೋಂಬಿ ಅಂತ ಹೇಳಿ ಕರೀತಾರೆ ಸಂತೋಷದಲ್ಲಿ ಹಿಗ್ಗು ಆನಂದ ಶಪಥ ಪ್ರತಿಜ್ಞೆ ಆನೆ ಇವಿಷ್ಟು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಇವುಗಳನ್ನು ಬರ್ಕೊಡ್ರಿ ಯಾವತ್ರ ಪುಸ್ತಕವಿಲ್ವೋ ಇನ್ನು ನೆಕ್ಸ್ಟ್ ಮುಂದೆ ಮೇಲಿನ ಈ ಮೂರು ಈ ನಾಲ್ಕು ಪದಗಳ ಅರ್ಥಗಳನ್ನು ಪದ್ಕೊಳ್ಳಿ ಯಾರ ಹತ್ರ ಪುಸ್ತಕವಿಲ್ವೋ ಅವರು ಈ ಪುಸ್ತಕವನ್ನು ನೋಡಿ ಪದಗಳ ಅರ್ಥಗಳನ್ನು ಬದ್ಕೊಳ್ಬೇಕು ಇನ್ನು ಈ ಒಂದು ಪಾಠದ ವಿವರಣೆಯನ್ನು ನೋಡೋಣ ಮೊದಲನೇದಾಗಿ ಪ್ರವೇಶ ಏನಿದೆ ನೋಡಿ ಎಳೆಯವರಿದ್ದಾಗ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿಯೇ ಹೇಳುತ್ತಾರೆ ಮಹಾತ್ಮ ಗಾಂಧಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಗಾಂಧೀಜಿಯವರ ಬದುಕಿನಲ್ಲಿ ನಡೆದ ಘಟನೆಯೊಂದು ಮುಂದೆ ಅವರನ್ನು ಸುಳ್ಳು ಹೇಳದಂತೆ ಮಾಡಿತು ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕಿದರೆ ಎಂತವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಎಂಬುದು ಈ ಪಾಠದ ಆಶಯವಾಗಿದೆ ಇಲ್ಲಿ ಎಳೆಯವರಿದ್ದಾಗ ಅಂದರೆ ಚಿಕ್ಕವರಿದ್ದಾಗ ಆ ಚಿಕ್ಕವರಿದ್ದಾಗ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿ ಹೇಳ್ತಾರೆ ಹೌದು ನೀವು ಸಹ ಚಿಕ್ಕವರು ಒಂದು ಯಾವುದೋ ನಾನು ಇವಾಗ ಮೊದಲೇ ನನಗೆ ಉದಾಹರಣೆಯನ್ನು ಹೇಳಿದೆ ಹೋಮ್ವರ್ಕ್ ಮಾಡ್ಕೊಂಬರಲಿಲ್ಲ ಯಾಕಂದ್ರೆ ನೀವೇನು ಹೇಳ್ತೀರಾ ಸುಳ್ಳನ್ನು ಹೇಳ್ತೀರಾ ಹೌದು ಅಥವಾ ಮನೆಯಲ್ಲಿ ನೀವು ನಿಮ್ಮ ತಂದೆ ತಾಯಿಗೆ ನಿಮ್ಮ ಒಂದು ವಿಷಯಗಳು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋ ಒಂದು ಟೋಟಲ್ ಏನು ಮಾರ್ಕ್ಸ್ ಹೇಳ್ಬೇಕಾದ್ರೂ ಕಡಿಮೆ ತೊಗೊಂಡಿದ್ರೆ ಅಂದರೆ ಸುಳ್ಳನ್ನು ಹೇಳ್ತಿರ್ತೀರಾ ಮತ್ತು ನಿಮ್ಮ ಹಿಂಗೆ ಬರ್ಕೊಂಡು ಬಾ ಅಂತ ಹೇಳಿದಾಗ ನನ್ನ ಹಿಂಗೆ ಬರಿ ಅಂತ ಹೇಳಿಲ್ಲ ಅಂದರೆ ತಂದೆ ತಾಯಿಗೆ ಸುಳ್ಳು ಹೇಳ್ಬಿಡೋದು ಮನೆಯಲ್ಲಿ ಅದೇ ಶಾಲೆಗೆ ಬಂದರು ಇಲ್ಲಿ ಶಿಕ್ಷಕರಿಗೂ ಸುಳ್ಳು ಹೇಳೋದು ಅಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ಹೇಳ್ತೀರಾ ಸುಳ್ಳನ್ನು ಹೇಳಿ ಹೇಳ್ತೀರಾ ಆದರೆ ಇಲ್ಲಿ ಮಹಾತ್ಮ ಗಾಂಧಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರನ್ನ ನೀವು ನೋಡಿದ್ದೀರಾ ಮಹಾತ್ಮ ಗಾಂಧೀಜಿಯವರನ್ನ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಸಹ ಇದಕ್ಕೆ ಹೊರತಾಗಲಿಲ್ಲ ಅಂದ್ರೆ ಚಿಕ್ಕವರಿದ್ದಾಗ ಇವರು ಸಹ ಏನ್ರಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಇವರು ಸುಳ್ಳನ್ನ ಹೇಳಿದ್ದಾರೆ ಅದಕ್ಕೆ ಗಾಂಧೀಜಿಯವರ ಒಂದು ಬದುಕಿನಲ್ಲಿ ನಡೆದಂತಹ ಒಂದು ಘಟನೆಗಳೊಂದಿಗೆ ಮುಂದೆ ಅವರು ಸುಳ್ಳನ್ನ ಹೇಳದಂತೆ ಮಾಡಿದ್ರು ಯಾವ ಒಂದು ಘಟನೆ ಅದು ನಡೆಯಿತು ಇವರು ಯಾವ ಒಂದು ಸಂದರ್ಭದಲ್ಲಿ ಸುಳ್ಳನ್ನ ಹೇಳಿದ್ರು ಆ ಘಟನೆಯಿಂದ ಅವರು ಮುಂದೆ ಎಂದು ಸುಳ್ಳು ಹೇಳದಂತೆ ಮಾಡ್ತು ಸರಿಯಾದ ಒಂದು ಮಾರ್ಗದರ್ಶನ ಏನ್ರಿ ಸಿಗಬೇಕಾದಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಇವಾಗ ನೀವು ಚಿಕ್ಕವರಿದ್ದೀರಾ ಇವಾಗಲೇ ನೀವು ಒಳ್ಳೆ ರೀತಿಯಾದ ಒಂದು ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಒಳ್ಳೆ ರೀತಿಯಾಗಿ ನೀವು ಮುಂದೊಡ್ಬೇಕು ಅದಕ್ಕೆ ಇಲ್ಲಿ ಎಂಥವರು ಸಹ ತಮ್ಮ ತಪ್ಪನ್ನ ಏನ್ ಮಾಡ್ತಾರ ತಿದ್ಕೊಳ್ತಾರ ಇವಾಗಲೇ ನೀವು ಒಳ್ಳೆ ಒಂದು ಮಾರ್ಗದರ್ಶನ ಅಂದ್ರೆ ಈ ಸುಳ್ಳನ್ನು ಹೇಳ್ಬಾರ್ದು ಆ ಕೆಲಸವನ್ನು ಮಾಡಬಾರ್ದು ಅದು ಕೆಟ್ಟ ಕೆಲಸ ಅಂತ ಹೇಳಿದಾಗ ನೀವು ಏನ್ ಮಾಡ್ತೀರಾ ತಿದ್ಕೊಳ್ತೀರಾ ಇವಾಗಲೇ ಅದೇ ನೀವು ದೊಡ್ಡವರಾದ್ಮೇಲೆ ಮಾಡಬೇಡ ಅಂತ ಹೇಳಿದ್ರಿ ಅವಾಗ ನಿಮಗೆ ತಿಳುವಳಿಕೆ ಶಕ್ತಿ ಇರುತ್ತೆ ಹೌದಿ ನಂದೇ ಕರೆಕ್ಟ್ ಅನ್ನೋದು ಒಂದು ಅಹಂ ನಿಮ್ಮನ್ನು ಬೆಳೆದ್ಬಿಟ್ಟಿರುತ್ತೆ ಅಂದ್ರೆ ಚಿಕ್ಕವರಿದ್ದಾಗಲೇ ಇರಿ ಆ ತಪ್ಪುಗಳನ್ನು ತಿದ್ತಾ ಹೋದ್ರೆ ಮುಂದೆ ನೀವು ಒಳ್ಳೆ ವ್ಯಕ್ತಿ ಆಗ್ತೀರಾ ಅದೇ ರೀತಿ ಗಾಂಧೀಜಿಯವರ ಒಂದು ಬದುಕಿನಲ್ಲಿ ನಡೆದಂತಹ ಒಂದು ಘಟನೆ ಅವ್ರ ಮುಂದೆ ಯಾವತ್ತೂ ಸುಳ್ಳು ಹೇಳಲಾರದಷ್ಟೇ ಏನ್ರಿ ಮುಂದೆ ತಲುಪ್ತು ನೋಡೋಣ ಯಾವ ಒಂದು ಘಟನೆ ಅದು ಅನ್ನೋದನ್ನ ಇಲ್ಲಿ ನೋಡೋಣ ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು ಮೋನು ಪಾಪುವಿನ ಅಮ್ಮನ ಹೆಸರು ಪುತ್ವಿಬಾಯಿ ಇಲ್ಲಿ ಮೋನು ಪಾಪು ಅಂತ ಯಾರನ್ನ ಕರೀತಾರೆ ಮಗು ಇದ್ದಾಗ ಗಾಂಧೀಜಿಯವರನ್ನ ಗಾಂಧೀಜಿಯವರನ್ನ ಚಿಕ್ಕವರಿದ್ದಾಗ ಮಗು ಇದ್ದಾಗ ಇವ್ರನ್ನ ಏನಂತ ಕರಿತಾ ಇದ್ರಂದ್ರೆ ಮೋನು ಪಾಪು
ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಮೋನು ಪಾಪು. ಈ ಮೋನು ಪಾಪು ಅಂತ ಕರೀತಾ ಇದ್ರು ಇವರನ್ನ. ಮಗುವಾಗಿದ್ದಂತಹ ದಿನಗಳಲ್ಲಿ ಎಲ್ಲರೂ ಇವರನ್ನ ಮೋನು ಪಾಪು ಅಂತ ಹೇಳಿ ಕರೀತಾ ಇದ್ರು. ಈ ಮೋನು ಪಾಪುವಿನ ಅಮ್ಮನ ಹೆಸರೇನ್ರಿ? ಮೋನು ಪಾಪು ಅಂದ್ರೆ ಯಾರು? ಗಾಂಧೀಜಿ. ಗಾಂಧೀಜಿಯವರ ತಾಯಿ ಹೆಸರೇನು? ಅಮ್ಮನ ಹೆಸರು ಪುತ್ಲಿ ಬಾಯಿ. ಇವರ ಅಮ್ಮನ ಹೆಸರೇನು? ಪುತ್ಲಿ ಬಾಯಿ. ಮೋನು ಪಾಪುವಿನ ಅಮ್ಮನ ಹೆಸರು ಪುತ್ಲಿ ಬಾಯಿ. ಮುಂದೆ ನೋಡಿ, ಯಾವ ಒಂದು ಘಟನೆಯಿಂದ ಇವರು ಯಾವ ಒಂದು ಸಂದರ್ಭದಲ್ಲಿ ಇವರು ಸುಳ್ಳನ್ನು ಹೇಳಿದ್ದಾರೆ, ಅದು ತನ್ನ ತಪ್ಪು ಅಂತ ತಿಳಿದಾಗ ಅವರು ಆ ಒಂದು ಸುಳ್ಳನ್ನು ನಾವು ಮುಂದೆ ಯಾವಾಗಲೂ ನಾನು ಅದನ್ನ ಹೇಳಲ್ಲ ಅಂತ ಹೇಳಿದ್ದಾರೆ. ಹೌದು, ಆ ಒಂದು ಘಟನೆ ಯಾವುದು ಅನ್ನುವುದನ್ನ ಏನ್ ಮಾಡೋಣ, ಮುಂದಿನ ಮನೆಯಲ್ಲಿ ತಿಳಿದುಕೊಳ್ಳೋಣ. ಇದಿಷ್ಟು ಕವಿ ಪರಿಚಯ ನೀಟಾಗಿ ಬರ್ಕೊಡ್ರಿ. ಅದೇ ರೀತಿ ಪದ ಅರ್ಥಗಳನ್ನು ನೀಟಾಗಿ ಒಂದರ ಕೆಳಗೆ ಒಂದರ ಏನ್ ಮಾಡ್ಬೇಕು ಬರ್ಕೊಡ್ರಿ. ಮುಂದಿನ ಮನೆಯಲ್ಲಿ ಈ ಒಂದು ಪಾಠದ ಒಂದು ವಿವರಣೆಯನ್ನ ತಿಳಿದುಕೊಳ್ಳೋಣ.